ಸರ್, ನೀವು ಚಿಕ್ಕಂದಿನಲ್ಲಿ ತುಮಟ ಆಗಿದ್ರು, ಕುಡಿಮೆ ಆಗಿದ್ರು ಅಥವಾ ಪಟಾಲಂ ಈ ಥರ ಕಟ್ಕೊಂಡು ಇದರಲ್ಲಿದ್ದರು, ಯಾವ ಥರ ಇದ್ರಿ ಹೈಸ್ಕೂಲು ಕಾಲೇಜು ಇದರಲ್ಲಿ? ಇಲ್ಲ, ನಾನು ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಮೃದು ಸ್ವಭಾವದಾನೆ. ನಮ್ಮ ತಾಯಿ ಯಾವಾಗಲೂ ಹೇಳೋರು ನನಗೆ, ನೀನು ಬೆಳೆಸಿದ್ದೆ ನನಗೆ ಗೊತ್ತಾಗಲಿಲ್ಲ ಕಣೋ ಅನ್ನೋರು. ಆ ರೀತಿ ಬೆಳ್ಕೊಂಬಂದವರು. ಆದರೆ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಪುಟ್ಟ ತುಂಟಾಟಗಳು ಇದ್ದೇ ಇರ್ತವೆ. ಆದರೆ ಯಾರಿಗೂ ತೊಂದರೆ ಕೊಡಬೇಕು, ಇಲ್ಲ ಯಾರಿಗೆ ಯಾರಿಗಾದ್ರೂ ಹಿಂಸೆ ಕೊಟ್ಟು ಬಯಸ್ಕೋಬೇಕು ಅಂತಕ್ಕಂಥ ನೇಚರ್ನಲ್ಲಿ ಎಂದೂ ಬರಲಿಲ್ಲ ನಾನು ಆ ವಿಷಯದಲ್ಲಿ. ಇಲ್ಲ, ಇನ್ನೊಬ್ಬರಿಗೆ ಹರ್ಟ್ ಮಾಡೋದಕ್ಕಲ್ಲ, ಆದರೆ ಆ ಕಾಲ ಆ ವಯಸ್ಸಲ್ಲಿ ಒಂದು ಜೋಶ್ ಇರುತ್ತಲ್ಲ, ಏನೋ ಗಡ್ಡ ಬಿಡೋದು, ಮೋಟರ್ ಸೈಕಲ್ ಮೇಲೆ ಅಂತ ಸ್ಪೀಡಾಗಿ ಓಡೋದು, ಆ ಥರದ್ದು ಏನಾದರೂ? ಅದು ನಮ್ಮ ಕುಟುಂಬದಲ್ಲಿ ಆ ರೀತಿ ಬೆಳೆಸ್ತಿಲ್ಲ ನಮಗೆ. ನಾವೆಲ್ಲ ಹಿಂದೆ ಎಲ್ಲ ಹಳ್ಳಿನಲ್ಲಿ ಹಳ್ಳಿ ವಾತಾವರಣದಲ್ಲಿ ಬೆಳ್ಕೊಂಬಂದವರು. ನಾವುಗಳು ರಾಜ್ಯದಲ್ಲಿ ಊರಿಗೆ ಹೋದಾಗ ಆ ಎತ್ತಿನ ಗಾಡೀಲಿ ಕೂತ್ಕೊಳ್ತಕ್ಕಂಥದ್ದು, ಗೊಬ್ಬರ ತಿಪ್ಪೆಗುಂಡಿಯಿಂದ ಗೊಬ್ಬರ ಎತ್ತಾಗ್ತಾ ಇದ್ದಂಥದ್ದು, ಅವೆಲ್ಲ ಒಂದು ದಿನಗಳು ಕಂಡಿದ್ದೇವೆ. ಯಾವಾಗಲೂ ಸಹ ಅದು ಯಾಕೆಂದರೆ ನಮಗೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ರಾಜಾರೋಷವಾಗಿ ಸ್ವಲ್ಪ ತುಂಟುತನ ತೋರಿಸ್ತಕ್ಕಂಥದ್ದು ಬೆಳೆಸಲೇ ಇಲ್ಲ ನಮಗೆ. ಈವನ್ ನಮ್ಮನ್ನು ಯಾವ ರೀತಿ ಸಾಕಿದ್ರು ಅಂದರೆ, ಹೊಳೆ ನರಸೀಪುರದಲ್ಲಿ ಹೇಮಾವತಿ ನದಿ ನೀರು ಹರಿತದೆ, ನದಿ ಹತ್ರಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ ನಮ್ಮನ್ನು, ಈಜು ಕಲೀಲಿಕ್ಕೆ ಆಗಲಿಲ್ಲ. ನಾವು ಆ ರೀತಿ ಬೆಳೆಸ್ಕೊಂಬಂದ್ರು ನಮಗೆ. ಒಂದೇ ಒಂದು ತುಂಟುತನ ಅಂದರೆ, ಈ ಸಿನಿಮಾ ನೋಡೋ ಹುಚ್ಚಿತ್ತಲ್ಲ ನಮ್ಮ ತಾಗ, ನಮಗೆಲ್ಲ ನಾಲ್ಕು ಆಣೆ 20 ರೂಪಾಯಿ 25 ಪೈಸೆ ಆ ನೆಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು. ನಮ್ಮ ತಾಯಿ ದುಡ್ಡು ಕೊಡದೇ ಇದ್ದರೆ ಸ್ವಲ್ಪ ಬಾಗಿಲನ್ನ ಸೌಂಡ್ ಮಾಡಿ, ಬಾಗಿಲನ್ನ ಇದು ಮಾಡಿ, ಗೋಡೆಗೆಲ್ಲ ಓಡೋದು ಪಡೋದು ದುಡ್ಡು ಕೊಡ್ತೀವಲ್ವ ಅಂತೇಳಿ ಸ್ವಲ್ಪ ನಮ್ಮ ತಾಯಿಗೆ ತೊಂದರೆ ಕೊಟ್ಟಿದ್ದೀವಿ. ಆ 20-25 ಪೈಸೆ ವಸೂಲಿ ಮಾಡ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಹೋಗೋದಕ್ಕೆ, ಅದು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ತೊಂದರೆ ಕೊಡ್ತಕ್ಕಂಥದ್ದಕ್ಕೆ ಹೋಗಿಲ್ಲ ಸರ್. ಅದೇ ಅದೊಂದೇ ತುಂಡುತನ ನಮ್ಮದು. ಸಿನಿಮಾ ನೋಡ್ತಕ್ಕಂಥದ್ದಕ್ಕೆ ಅಷ್ಟೇ ದುಡ್ಡು ಬೇಕಾದಾಗ ಒಂದೊಂದು ಸಲ ಗೊತ್ತಾಗದಂಗೆ ಮನೇಲಿ ಪೇಪರ್ ಏನಿರ್ತಿದ್ದು, ಪೇಪರ್ನ ಅಂಗಡಿ ಮಾರಾಟ ಮಾಡಿಬಿಟ್ಟು ಇದು ಪಿಚ್ಚರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ